ಹಾಯ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು। ಇವತ್ತು ನ್ಯೂ ಇಯರ್ ಸ್ಪೆಷಲ್ ಚಿಕನ್ ಟಿಕ್ಕಾ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ। ಯಾವ ಟಿಕ್ಕಾ ಮಸಾಲೆನೂ ಬೇಡ, ಏನೂ ಬೇಡ, ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿ ಸೂಪರ್ ಆಗಿರುವಂತ ಚಿಕನ್ ಟಿಕ್ಕಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ। ಓಕೆ, ಇಲ್ಲಿ ನಾನು 2 ಕೆಜಿಯಷ್ಟು ಚಿಕನ್ ಅನ್ನು ತಗೊಂಡಿದ್ದೀನಿ। ನೀವು ಅಂಗಡಿಯಲ್ಲಿ ಟಿಕ್ಕಾ ಪೀಸ್ ಅಂತ ಹೇಳಿದರೆ ಅವರು ಟಿಕ್ಕಾ ಪೀಸನ್ನೇ ಕಟ್ ಮಾಡಿ ಕೊಡ್ತಾರೆ, ಇಷ್ಟಿಷ್ಟು ದೊಡ್ಡ ಪೀಸಸ್ ನಿಮಗೆ ಸಿಗುತ್ತೆ। ಓಕೆ, ನೀವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಕಟ್ಸನ್ನು ಹಾಕಿಕೊಳ್ಳಿ, ಎಲ್ಲೆಲ್ಲಿ ಸಾಧ್ಯ ಉಂಟು ನೋಡಿ ಅಲ್ಲಿ ಕಟ್ಸನ್ನು ಹಾಕಿಕೊಳ್ಳಿ। ನಾನು ಸ್ಕಿನ್ನನ್ನು ಇಟ್ಟಿದ್ದೀನಿ, ನಿಮ್ಮ ಇಷ್ಟ, ಸ್ಕಿನ್ ಬೇಕಿದ್ದರೆ ನೀವು ಇಡ್ಬೋದು ಅಥವಾ ಸ್ಕಿನ್ ಔಟ್ ಕೂಡ ಮಾಡ್ಬೋದು। ಸ್ಕಿನ್ ಇಟ್ಟರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ಕಿನ್ನನ್ನು ಇಟ್ಟಿದ್ದೀನಿ। ನಾವು ಗ್ರಿಲ್ ಮೇಲೆ ಇದನ್ನು ಇಡುವಾಗ ಈ ಸ್ಕಿನ್ ಎಲ್ಲ ಬರ್ನ್ ಆಗಿ ಅದರ ಫ್ಯಾಟಿಂದ ಏನು ಆಯಿಲ್ ರಿಲೀಸ್ ಆಗುತ್ತೆ, ಅದರಿಂದ ಇನ್ನೂ ಕೂಡ ಚಿಕನ್ ಜ್ಯೂಸಿಯಾಗಿ ಬರುತ್ತೆ, ಹಾಗಾಗಿ ನಾನು ಸ್ಕಿನ್ನನ್ನು ಇಟ್ಟಿದ್ದೀನಿ। ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು। ಓಕೆ, ಇವಾಗ ಇದನ್ನು ಮ್ಯಾರಿನೇಷನ್ ಮಾಡಲಿಕ್ಕುಂಟು, 2 ಮ್ಯಾರಿನೇಷನ್ ಮಾಡಲಿಕ್ಕುಂಟು, ಅಂದರೆ ಫಸ್ಟ್ ಮ್ಯಾರಿನೇಷನ್ ಮತ್ತು ಸೆಕೆಂಡ್ ಮ್ಯಾರಿನೇಷನ್। ಮೊದಲಿಗೆ ಫಸ್ಟ್ ಮ್ಯಾರಿನೇಷನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ। ಓಕೆ, ಒಂದು ಪ್ಲೇಟನ್ನು ತಗೊಳ್ಳಿ। ಆನಂತರ ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ। ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ಈ ಥರದ್ದು, 15 ml 1 ಟೇಬಲ್ ಸ್ಪೂನ್ ಅಂದರೆ, ಸೊ ದೊಡ್ಡ ಚಮಚ, ಚಿಕ್ಕ ಚಮಚ ಅಲ್ಲ, 2 ಕೆಜಿ ಚಿಕನ್ ಇದೆ ಅಲ್ವಾ, ಹಾಗಾಗಿ 3 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್। ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಖಾರದ ಹುಡಿಯನ್ನು ಹಾಕ್ತಾಯಿದ್ದೀನಿ। ಖಾರ ಕಡಿಮೆ ಬೇಕಿದ್ದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ। ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್। ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ ರೇಷಿಯೋ ಒಂದೇ, 1 ಟೇಬಲ್ ಸ್ಪೂನ್ ಹಾಕಿದ್ರೆ ಆಯಿತು। ಓಕೆ, ಆನಂತರ 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸನ್ನು ಕೂಡ ಹಾಕ್ಕೊಳ್ಬೋದು। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ। ಓಕೆ, ಉಪ್ಪನ್ನು ಹಾಕ್ತಾಯಿದ್ದೀನಿ, ಹಾಗೂ ಪೆಪ್ಪರನ್ನು ಹಾಕಿಕೊಳ್ಳೋಣ। 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ, ನಂತರ 1/2 ಟೀ ಸ್ಪೂನಷ್ಟು ಅರಶಿನದ ಹುಡಿಯನ್ನು ಹಾಕ್ತಾಯಿದ್ದೀನಿ। ಓಕೆ, ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಟಿಕ್ಕಾ ಮಸಾಲ ಪ್ಯಾಕೆಟ್ ನಿಮಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಅದು ಕೆಮಿಕಲ್ಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ನಾನು ಸಿಂಪಲಾಗಿ ಗರಂ ಮಸಾಲ ಹಾಗೂ ಕೊರಿಯಾಂಡರ್ ಪೌಡರ್ ಹಾಗೂ ಖಾರದ ಹುಡಿಯನ್ನು ಹಾಕಿ ಮಾಡ್ತಾ ಇದ್ದೀನಿ। ಕಲರ್ ಬೇಕಿದ್ದರೆ ರೆಡ್ ಕಲರನ್ನು ನೀವು ಹಾಕ್ಕೊಳ್ಬೋದು, ಅವಶ್ಯಕತೆ ಏನಿಲ್ಲ। ಹಾಗೆ ಈ ಉದ್ದ ಮೆಣಸು ಬರ್ತದೆ ನೋಡಿ, ಅದನ್ನು ಒಂದು ಕಟ್ ಮಾಡಿ, ಅಂದರೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಪುಡಿಯಾಗಿ ಮಾಡಿ, ತರಿತರಿಯಾಗಿ ಪುಡಿ ಮಾಡಿ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು, ಚೆನ್ನಾಗಾಗುತ್ತೆ ಅದನ್ನು ಕೂಡ ಹಾಕಿದರೆ। ಓಕೆ ನೋಡಿ, ಇದು ರೆಡಿಯಾಗಿದೆ, ಫಸ್ಟ್ ಮ್ಯಾರಿನೇಷನಿಗೆ ಕೋಟಿಂಗ್ ರೆಡಿಯಾಗಿದೆ, ಮಸಾಲೆ ರೆಡಿಯಾಗಿದೆ। ಇನ್ನು ಚಿಕನಿಗೆ ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು, ರಬ್ ಮಾಡಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ। ಓಕೆ, ಚಿಕನ್ ಪೀಸನ್ನು ತೆಗೆದಿದ್ದೀನಿ, ಗ್ಯಾಸಸ್ ಕೂಡ ಹಾಕಿಟ್ಟಿದ್ದೀನಿ, ಮಸಾಲೆಯನ್ನು ಚೆನ್ನಾಗಿ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ। ಚೆನ್ನಾಗಿ ನೀವು ರಬ್ ಮಾಡ್ಕೊಳ್ಳಿ, ಈ ಮಸಾಲೆ ಏನಿದೆ ನೋಡಿ, ಈ ಫಸ್ಟ್ ಕೋಟಿಂಗ್ ನಾವೇನು ಮಾಡ್ತೀವಿ, ಫಸ್ಟ್ ಮ್ಯಾರಿನೇಷನ್ ಏನು ಮಾಡ್ತೀವಿ ನೋಡಿ, ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ। ಓಕೆ, ಈ ಥರ ಚೆನ್ನಾಗಿ ನೀವು ಮಸಾಜ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ। ಓಕೆ ನೋಡಿ, ನಾನು ಚೆನ್ನಾಗಿ ಮಸಾಲೆಯನ್ನು ಚಿಕನಿಗೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ, ಇದನ್ನು 15 ಮಿನಿಟ್ಸ್ ಹೀಗೇ ರೆಸ್ಟ್ ಮಾಡಲಿಕ್ಕೆ ಇಡೋಣ। 15 ಮಿನಿಟ್ಸ್ ಆದ ನಂತರ ಈ ಕೋಟಿಂಗ್ ಎಲ್ಲ ಚೆನ್ನಾಗಿ ಇದು ಹೀರ್ಕೊಂಡ ನಂತರ ನಾವು ಸೆಕೆಂಡ್ ಮ್ಯಾರಿನೇಷನನ್ನು ಮಾಡ್ಕೊಳ್ಳೋಣ। ಓಕೆ, 15 ನಿಮಿಷ ಬಿಟ್ಟು ಇದರ ಇನ್ನೊಂದು ಮ್ಯಾರಿನೇಷನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ। ಓಕೆ, 15 ನಿಮಿಷ ಆಗಿದೆ, ಇವಾಗ ಸೆಕೆಂಡ್ ಮ್ಯಾರಿನೇಷನ್ ಮಾಡಲಿಕ್ಕೆ 1 ಕಪ್ಪಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ, ನಾನು ಸುಮಾರು ಎರಡು ಪ್ಯಾಕೆಟ್ ಮೊಸರನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಹ್ಯಾಂಗ್ ಮಾಡಿಟ್ಟಿದ್ದೆ. ಅದರಿಂದ ನನಗೆ ಒಂದು ಕಪ್ ಗಟ್ಟಿ ಮೊಸರು ಸಿಕ್ತು. ತೆಳು ಮೊಸರು ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಯಾವ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಸೆಕೆಂಡ್ ಮ್ಯಾರಿನೇಷನ್. ಗಟ್ಟಿ ಮೊಸರೇ ಬೇಕಂತೇನಿಲ್ಲ. ಗಟ್ಟಿ ಮೊಸರು ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಕಡಿಮೆ ಇರುತ್ತೆ, ಮ್ಯಾರಿನೇಷನ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಯಿಲ್ ಯೂಸ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈ ಥರ. ಇನ್ನು ನಾವು ಚಿಕನನ್ನು ಇದರೊಳಗೆ ಡಿಪ್ ಮಾಡಿ ಇಟ್ಟರೆ ಆಯಿತು. ನೀವು ಆಯಿಲ್ ಬೇಕಾದರೆ ಇನ್ನೂ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಓಕೆ, ಇವಾಗ ಚಿಕನ್ ಪೀಸನ್ನು ತೆಗೆದು ಈ ಥರ ಕೋಟ್ ಮಾಡಿದರೆ ಆಯಿತು. ಜಸ್ಟ್ ಈ ಥರ ಕೋಟ್ ಮಾಡಿ ಓವರ್ ನೈಟ್ ಇದನ್ನು ಫ್ರಿಡ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಇದನ್ನು ನೀವು ಗ್ರಿಲ್ ಮಾಡಿದರೆ ಆಯಿತು. ಓಕೆನಾ? ನಾನು ಈ ರೀತಿ ಎಲ್ಲ ಚಿಕನನ್ನು ಕೋಟ್ ಮಾಡಿ ಓವರ್ ನೈಟ್ ಫ್ರೀಸರಲ್ಲಿ ಇಡಬೇಕು. ಫ್ರಿಡ್ಜಲ್ಲಿ ಕೆಳಗಡೆ ಎಲ್ಲ ಫ್ರೀಸರಲ್ಲಿ ಇಡಬೇಕು. ಓಕೆನಾ? ಕೋಟ್ ಮಾಡಿ ಇಡ್ತೀನಿ. ಇನ್ನು ನಾನು ನಿಮಗೆ ನಾಳೆ ಯಾವ ರೀತಿ ಗ್ರಿಲ್ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಓಕೆ, ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಒಂದು ಫುಲ್ ನೈಟ್ ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇವಾಗ ಗ್ರಿಲ್ ಮಾಡಲಿಕ್ಕೆ ನೋಡಿ ಕೆಂಡವನ್ನು ಇಟ್ಟು ಅದರ ಮೇಲೆ ಪೇಪರನ್ನು ಈ ರೀತಿ ಎಣ್ಣೆಯಲ್ಲಿ ಮುಳುಗಿಸಿ ಇಡ್ತಾ ಇದ್ದೀವಿ. ಇನ್ನು ಇದಕ್ಕೆ ಬೆಂಕಿಯನ್ನು ಕೊಡಬೇಕು. ಕೆಂಡ ಪೂರ್ತಿಯಾಗಿ ಕೆಂಪಾಗಬೇಕು. ಈ ಕೆಂಡ ನಿಮಗೆ ರೆಡಿಮೇಡ್ ಕೂಡ ಸಿಗುತ್ತೆ, ಅಥವಾ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು. ಓಕೆ, ಕೆಂಡ ರೆಡಿಯಾಗಿದೆ. ಇವಾಗ ಚಿಕನನ್ನು ಇದರ ಮೇಲೆ ಇಟ್ಟು ಈ ರೀತಿ ಒಂದು ನಿಮಗೆ ಗ್ರಿಲ್ ಮಾಡಲಿಕ್ಕೆ ಅಥವಾ ಟಿಕ್ಕಾ ಮಾಡಲಿಕ್ಕೆ ಅಂತಲೇ ರಾಡ್ ಸಿಗುತ್ತೆ, ಅದರಲ್ಲಿ ಚಿಕನನ್ನು ಇಟ್ಟು ಚೆನ್ನಾಗಿ ನೀವು ಗ್ರಿಲ್ ಮಾಡಬೇಕು, ಟಿಕ್ಕಾ ಮಾಡಬೇಕು. ಚಿಕನ್ ಕಾದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಚಾಕುವಿನ ಸಹಾಯದಿಂದ ನೀವು ಟೆಸ್ಟ್ ಮಾಡಿ ನೋಡ್ಕೊಳ್ಬೋದು. ಇನ್ನೇನು ಇದು ರೆಡಿ ಆಗ್ತಾ ಬಂತು. ಇದು ರೆಡಿ ಆಗ್ತಾ ಬರುವಾಗ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟೊಂದು ಒಳ್ಳೆ ಘಮ ಇರುತ್ತೆ. ಮನೇಲಿ ಪಾರ್ಟಿ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ರೀತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಮಧ್ಯದಲ್ಲಿ ನೀವು ಒಂದು ರಟ್ಟನ್ನು ಇಟ್ಕೊಂಡು ಇದಕ್ಕೆ ಗಾಳಿಯನ್ನು ಹಾಕ್ಕೊಳ್ಳಿ. ಮತ್ತೊಂದು ವಿಷಯ ಏನಂದರೆ, ಇದನ್ನು ಕಪ್ಪಾಗ್ಲಿಕ್ಕೆ ಬಿಡಬೇಡಿ, ಚೆನ್ನಾಗಾಗಲ್ಲ. ನೀವು ಆದಷ್ಟು ಇದನ್ನು ಆ ಕಡೆ ಈ ಕಡೆ ತಿರುಗಿಸ್ತಾನೆ ಇರಿ, ಆವಾಗ ಬೇಗನೆ ಕಪ್ಪಾಗಲ್ಲ. ಓಕೆ ನೋಡಿ, ಜ್ಯೂಸಿಯಾದ ಚಿಕನ್ ಟಿಕ್ಕಾ ರೆಡಿಯಾಗಿದೆ.